ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಲ್ಲಿ ನಿಲ್ಲಿಸಬೇಕು ಅಂತ ಅವರಿಗೆ ಇರಲಿಲ್ಲ. ನನ್ನನ್ನು ತೆಗಿಬೇಕು ಅನ್ನೋದು ಇವರ ಮೂಲ ಉದ್ದೇಶ. ಅದಕ್ಕೆ ಏನೇನೋ ಕತೆ ಕಟ್ಟಿ 75,000 ವೋಟ್ ಹಾಕ್ಸೋದು ನನ್ನ ಜವಾಬ್ದಾರಿ ಅಂತೇಳಿ ಮಾತುಕತೆ ಆಡಿ ಒಂದು 2-3 ಜನ MLA ಗಳು ನಮ್ಮಲ್ಲಿ 47 ಬಂದಿದೆ, ಇನ್ನು 25 ಜಾಸ್ತಿ ಕೊಡ್ತೀವಿ, ಇದೆಲ್ಲ ಇನ್ನೊಂದು 2 ಕಡೆ ನಮ್ಮ ತಲೂ 50 ಬಂದಿದೆ, 25 ತಗೊಂಡು 75 ಮಾಡ್ಕೊಳ್ಳಿ ಹೇಳಿ ನೀವು ಕ್ಯಾಲೆಟ್ ಮಾಡಿ ಅಂತ ತಂದು ಹಾಕಿದ್ರು. ಪಾಪ ಹಾಗಿದ್ರೆ ಮಟ್ಟ ಹಾಕೋಸ್ಕರ ಆಗಿ ನಿಖಿಲ್ ಕುಮಾರ್ ಬಲಿಯಾದ ಅಂತ ಹೇಳಿ ಈಗ ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಎಂಥ ಅವಕಾಶ ಇದೆ, ಫಿಲಮ್ ಸ್ಟಾರ್. ಅವ್ರು ಮಾಡಿದಂಥ 2-3 ಫಿಲಮ್ಮು ಇಡೀ ರಾಜ್ಯದಲ್ಲಿ ಎಷ್ಟಿನ ಸರಿಸಮಾನವಾಗಿರ್ತಕ್ಕಂಥ ಫಿಲಮ್ಗಳು, ಆ ಮಟ್ಟಕ್ಕೆ ಹೋಗಿದ್ದರು. ಅವ್ರನ್ನ ಯಾವ ಕಾರಣಕ್ಕೋಸ್ಕರ ಹೆಂಗಾಯ್ತು? ಪಾಪ ಅವ್ರು ಬೇಕಾಗಿತ್ತ? ಅವ್ರು ನಿಲ್ಲಕ್ಕೆ ರೆಡಿ ಇರಲಿಲ್ಲ. ಅವರು ಯಾವ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಇರಲಿಲ್ಲ. ಇವ್ರ ಒತ್ತಡದ ಮೇಲೆ ತಂದು ಹಾಕಿದ್ರು. ಪಾಪ ಅವ್ರಿಗೂ ಕೆಟ್ಟ ಹೆಸರು, ನಮ್ದು ಕೈ ಕಟ್ಟ ಹಾಕಿದ್ರು. ಅಪ್ಪಾಜಿಗೌಡ್ರನ್ನ ಯಾರು ಸೋಲಿಸ್ತಾರೋ? ಏನಾಗಿದ್ದಾರೆ ಅಪ್ಪಾಜಿಗೌಡ್ರೀಗ? ಎಲ್ಲವ್ರೆ? ಯಾಕೆ ಪಾಪ ಅವ್ರನ್ನ ಮಂಕಾದ್ರು? ಏನ್ ಮಾಡಿ ಅವ್ರಿಗಿನ್ನ ಒಬ್ಬ ಒಳ್ಳೆ ಸಜ್ಜನ ರಾಜಕಾರಣಿ ಬೇಕಾ? ನನ್ನನ್ನು MLC ಲಿ ಸೋಲಿಸಿದ್ರು, ನನ್ನನ್ನು MP ಯಿಂದ ಕೀಳಿಸಿದ್ರು. ಅಪ್ಪಾಜಿಗೌಡ್ರನ್ನ ನಾನು 40 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ ನನಗೂ ಕೊಡಬಾರದು ತೊಂದರೆ ಕೊಟ್ಟಿದ್ದಾರೆ. ನಾನು ಎಲ್ಲೇ ಇರಬೇಕಾಗಿದ್ದನು, ನಾನು ಅಲ್ಲಿಗೆ ಹೋಗಕ್ಕಾಗಲಿಲ್ಲ. ನನ್ನನ್ನು ಇಲ್ಲೇ ಕಟ್ಟಾಕಿದ್ದಾರೆ. ನಾನು ಕಟ್ಟಾಕಿಲ್ಲೇ ಇದ್ರೂ ಪರವಾಗಿಲ್ಲ, ನಾಗಮಂಗಲ ಜನತೆಗೋಸ್ಕರ ನಾನು ಏನ್ ಬೇಕಾದ್ರೂ ಸೇವೆ ಮಾಡಕ್ಕೆ ರೆಡಿ ಇದ್ದೀನಿ. ನನ್ನ ಜನ ನಾನು ಕೈ ಬಿಡೋದಿಲ್ಲ. ಇನ್ನೂ 6-8 ತಿಂಗಳಿದೆ ಎಲೆಕ್ಷನ್, ಹೋರಾಟ ಮಾಡ್ತೀನಿ. ಅವ್ರು ಯಾರು ನಿಂತ್ಕೋತಾರೋ ನನಗೆ ಗೊತ್ತಿಲ್ಲ. ನಾನು ಕ್ಯಾಂಡಿಡೇಟ್. ನಾನು ಈ ತಾಲೂಕಿನ ಜನಕ್ಕೆ ವಿನಂತಿ ಮಾಡ್ತೀನಿ, ಜಿಲ್ಲೆ ಜನಕ್ಕೆ ವಿನಂತಿ ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡಿ.